हरि ओम वेलकम बैक टू माय चैनल ना संडे हो गुजरात हैंडीक्राफ्ट उत्सव अंत इलू तुम चेनो दिन मेले ई मीन आलमोस्ट एर वर्ष आगे अन्सते एर वर्षद मेले वो मैसूर ईर शापिंग चेना होसदे एक्सपीरियंस आर ऐनू ಓ ಇದು ಗುಜರಾತ್ ಉತ್ಸವ ನಾವು ಮುಂಚೆ ಎಲ್ಲ ಮೈಸೂರಲ್ಲಿ ಆದ್ರೆ ಐ ಮೀನ್ ನಮ್ಮೂರಲ್ಲಿ ಆದ್ರೆ ತುಂಬಾ ಈ ತರ ಶಾಪಿಂಗ್ ಮೇಳಗಳು ಮಾಡ್ತಾರೆ ಸೋ ಅದರಿಂದ ಹೊಸದಂತ ಏನು ಅನ್ಸಲ್ಲ ಬಟ್ ಫ್ಯಾಬ್ರಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಆದ್ರೆ ನಾನು ಬಟ್ಟೆ ವಿಷಯಕ್ಕೆ ಹೋಗಲಿಲ್ಲ ಯಾಕೆ ಅಂತಂದ್ರೆ ಈ ಬಟ್ಟೆಗಳನ್ನು ತಗೊಂಡು ಎಲ್ಲಿ ಹಾಕೊಂಡು ಹೋಗೋದು ಎಲ್ಲೋ ಹಾಕೊಂಡು ಹೋಗಕಾಗಲ್ಲ ಆದ್ರೂ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಾನೆ ಅನ್ಸು ನನಗೆ ಬಟ್ಟೆಗಳನ್ನೆಲ್ಲ ನೋಡಿದ್ರೆ ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಆ ಕಡೆ ಎಲ್ಲ ಹ್ಯಾಂಡ್ ಕ್ರಾಫ್ಟ್ಸ್ ಅಲ್ವಾ ಸೋ ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಅನ್ಸು ಪ್ರತಿಯೊಂದು ಬಟ್ಟೆಗಳು ಅಷ್ಟೇ ತುಂಬಾ ಕಾಸ್ಟ್ಲಿ ಅಂತ ಅನ್ಸ್ತು ಒಂದೊಂದು ಸೀರೆನೇ 5.5 ಇಂದನೇ ಸ್ಟಾರ್ಟಿಂಗ್ ಅಂತ ಹೇಳ್ತಾ ಇದ್ರು ಚೆನ್ನಾಗಿತ್ತು ಒಟ್ಟಿನಲ್ಲಿ ಏನೋ ಒಂತರ ಎಂಟರ್ಟೈನ್ಮೆಂಟ್ ಅಷ್ಟೇ ಎಷ್ಟೋ ದಿನಗಳ ಮೇಲೆ ಹೋಗಿದೀವಿ ಅಂತ ಎಷ್ಟು ಚೆನ್ನಾಗಿದೆ ಅಲ್ಲ ಕುದುರೆಗಳು ಸಮಸ್ತದೆ ಹೇಳ್ತಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಸೋ ಇಲ್ಲೆಲ್ಲ ಕಾಟನ್ ಸ್ಯಾರೀಸ್ ಕಾಟನ್ ಜೂಟ್ ಆ ಥರ ಫ್ಯಾಬ್ರಿಕ್ಸು ತುಂಬ ಚೆನ್ನಾಗಿತ್ತು ಸೀರೆಗಳು ಎಷ್ಟೊಂದು ಕಲೆಕ್ಷನ್ಸು ಇತ್ತು ಅಲ್ವಾ ಸೊ ತುಂಬ ಚೆನ್ನಾಗಿತ್ತೆ ಟಸ್ಸರ್ ಸಿಲ್ಕ್ ಎಲ್ಲ ಥರನೂ ಚೆನ್ನಾಗಿತ್ತು ಒಟ್ಟಿನಲ್ಲಿ ಹ್ಯಾಂಡ್ ಮೇಡ್ ಎಲ್ಲ ಹ್ಯಾಂಡ್ ಪ್ರಿಂಟೆಡ್ ಅಂತೆ ಸೊ ಎಲ್ಲ ಚೆನ್ನಾಗಿತ್ತು ಒಟ್ಟಿನಲ್ಲಿ ಆಮೇಲೆ ಎಂತ ಅದು ಕ್ರಾಫ್ಟ್ಗಳು ಅವ್ರುಗಳನ್ನು ಗುಜರಾತೀಸ್ ಎಲ್ಲ ಸ್ವಲ್ಪ ಕ್ರಾಫ್ಟಿ ಪೀಪಲ್ಸ್ ಅಂತ ಅನ್ಸುತ್ತೆ ಸೊ ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಕ್ರಾಫ್ಟ್ಗಳು ಇಲ್ಲೆಲ್ಲ ಗಣಪತಿ ಮತ್ತು ಹಾಂ ಬರ್ಡ್ ನೆಸ್ಟ್ ನನ್ನ ಮಕ್ಕಳು ಎಂಜಾಯ್ ಮಾಡಿದ್ರು ಇದೆಲ್ಲ 20 ರುಪೀಸ್ ಏನೋ ಹೇಳ್ತಾ ಇದ್ರು ಸೊ ಈ ಗಣಪತಿ ಮಾತ್ರ 150 ರುಪೀಸ್ ಅಂತ ತುಂಬ ಫ್ಲೆಕ್ಸಿಬಲ್ ಸೊ ಹ್ಯಾಂಗಿಂಗ್ಗೆ ಇತ್ತು ಕೆಳಗಡೆ ಬುಟ್ಟಿ ಇಟ್ಟು ಇದ್ರೆ ನಮ್ಮ ಮಧ್ಯೆ ಇಟ್ಟು ಆ ಥರ ಹ್ಯಾಂಗಿಂಗ್ ಮಾಡ್ಕೊಳ್ಳೋದು ಯಶಿಕಾ ಅಂತೂ ಆ ಗಣಪತಿ ಮತ್ತು ಆ ಪಿಕಾಕ್ನ ಬಿಡ್ತಾನೆ ಇರಲಿಲ್ಲ ಅವರು ತೋರಿಸ್ತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿದೆ ಇದು ಫುಲ್ಲು ತೆಂಗಿನ ನಾರಲ್ಲಿ ಮಾಡಿರೋವಂಥದ್ದು ನಾವೇನು ಜೂಟ್ ಅಂತ ಹೇಳ್ತೀವಿ ಅದರಲ್ಲಿ ಮಾಡಿರೋವಂಥದ್ದು ಮತ್ತು ಇಲ್ಲೆಲ್ಲ ನಮ್ಕೀನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಬಟ್ ಎಲ್ಲ ಕಡೆ ಸಿಗೋದ್ರಿಂದ ನಾನೇನು ಅದನ್ನೆಲ್ಲ ತೊಗೊಂಡು ಬರಲಿಲ್ಲ ಜಸ್ಟ್ ಸ್ವಲ್ಪ ಸ್ವಲ್ಪ ಥಿಂಗ್ಸ್ ಅಷ್ಟೇ ಹೆಣ್ಮಕ್ಳು ಹೆಣ್ಮಕ್ಳಿಗಂದರೆ ಆಕ್ಸೆಸರೀಸ್ ಅಲ್ವಾ ಸೊ ಅದರಲ್ಲಿ ಅದನ್ನು ಮಾತ್ರ ತೊಗೊಂಡು ಬಂದಿದ್ದು ಎಷ್ಟು ಪುಟ್ ಪುಟ್ಟಾಗಿದೆ ಇದೆಲ್ಲ 20 ರುಪೀಸ್ ಅಂತೆ ಸೊ ಇದು ಎಲ್ಲ ಹ್ಯಾಂಡ್ಮೇಡ್ ಪಿಕಾಕ್ಸು ಒಂಥರ ಚೆನ್ನಾಗಿದೆ ಗುಜರಾತಿ ಸ್ಟೈಲಲ್ಲಿ ಪೇಂಟಿಂಗ್ಸು ಮತ್ತು ವಾರ್ಲಿ ಪೇಂಟಿಂಗ್ಗಳಲ್ಲಿ ಪೆಂಡೆಂಟ್ಸ್ ಎಲ್ಲ ಇತ್ತು ನನಗೆ ತುಂಬ ಚೆನ್ನಾಗಿತ್ತು ನನಗಂತೂ ಎಂಜಾಯ್ ಮಾಡಿದ್ವಿ ಸೊ ಊಟ ಮೊದಲೇ ಮಾಡ್ಕೊಂಡು ಹೋಗಿದ್ವಿ ನೀವೆಲ್ಲ ಆಲ್ರೆಡಿ ನೋಡಿರಬೇಕು ನನ್ನ ಮಗಳು ನೆನ್ನೆ ಚಿಕನ್ ಮಾಡಿದ್ಲು ಊಟ ಮಾಡ್ಕೊಂಡು ಹೋಗಿದ್ವಿ ಅಲ್ಲೇನು ತಿನ್ನಕ್ಕೆ ಅಂತ ಹೋಗಲಿಲ್ಲ ನಾವು ಸೊ ಎಷ್ಟು ಚೆನ್ನಾಗಿದೆ ಅಲ್ಲ ಇದೆಲ್ಲ ವಾಲ್ ಹ್ಯಾಂಗ್ ಏನಂತಾರೆ ಡೋರ್ ಹ್ಯಾಂಗಿಂಗ್ಸು ಸೊ ಚೆನ್ನಾಗಿತ್ತು ಕಲರ್ ಎಲ್ಲ ಬಟ್ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನನಗೆ ಇದೆಲ್ಲ ಬೀಟ್ಸ್ ವರ್ಕ್ ಸೊ 600 ಏನೋ ಹೇಳ್ತಾಯಿದ್ರು ಅದು ಒಂದು ತೋರಣಕ್ಕೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬ ಇಷ್ಟ ಆಯಿತು ನನಗೆ ಆದರೆ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಅಷ್ಟೇ ಆಮೇಲೆ ಓಲೆಗಳು ಸರಗಳು ಎಲ್ಲನೂ ಚೆನ್ನಾಗಿತ್ತು ಸೊ ಇದೆಲ್ಲ ಆಗಲೇ ತೋರಿಸೋದಲ್ಲ ಸೊ ಅದೇ ಥರ ಸೇಮ್ ಪೀಸ್ಗಳು ಬಟ್ ಕಲರ್ ಚೇಂಜು ಯಶಿಕಂಗೆ ಹೇಳಿದೆ ನಾನು ತಗೋ ಅಂತ ಒಳಗೆ ಈ ಥರ ಎಲ್ಲ ಬೇಡ ನಿಮ್ಮಿಷ್ಟ ನಿಮ್ಮಿಷ್ಟ ಅಂದು ನನಗೂ ಆಮೇಲೆ ಸಮಾಧಾನ ಆಗಲಿಲ್ಲ ಓಲೆಗಳು ಸಮಾಧಾನ ಆಗಲಿಲ್ಲ ಚೆನ್ನಾಗಿದೆ ಎಷ್ಟೋ ದಿನಗಳ ಮೇಲೆ ಈ ಥರ ನೋಡ್ತಾ ಇದ್ದೀವಿ ಅಂತ ಅಂದಾಗ ಒಳಗಿಂದ ಖುಷಿ ಸಿಗುತ್ತೆ ಇದೆಲ್ಲ ಓಲೆಗಳು ಬಟನ್ ವೈಸ್ ಬಟನ್ ತರ ಇದೆ ತುಂಬಾ ಚೆನ್ನಾಗಿತ್ತು ಇದೆಲ್ಲ ತೋರಣ ಹಾಕ್ತಿವಲ್ಲ ನಾವು ಅದು ಇದೆಲ್ಲ ಸ್ಟಡ್ಸ್ ಚೆನ್ನಾಗಿತ್ತು ಒಟ್ಟಿನಲ್ಲಿ ನೋಡ್ಕೊಂಡು
ಜನ ಅಷ್ಟೊಂದಿರಲಿಲ್ಲ, ಲಾಸ್ಟ್ ಡೇ ಅಂತೆ. ಸೊ ಸಂಡೇನೇ ಲಾಸ್ಟ್ ಡೇ ಆಗಿದ್ರಿಂದ ಜನ ಎಲ್ಲ ನೋಡ್ಕೊಂಡು ಹೊರಟೋಗಿದ್ದಾರೆ ಅನ್ಸುತ್ತೆ. ನಾವು ಮಾತ್ರ ಹೋಗ್ತಾ ಇದ್ವಿ, ತುಂಬ ಕಮ್ಮಿ ಜನ ಇದ್ರು. ಇನ್ನು ಇದೆಲ್ಲ ಬಟ್ಟೆ ಬ್ಲೌಸ್ಗಳು, ಇದು ರೆಡಿಮೇಡ್ ಬ್ಲೌಸು, ಅವರು ಮೆಷರ್ ಮಾಡಿ ಮಾಡಿ ಹೇಳ್ತಾ ಇದ್ರು. ಸೊ ಇದಾಗತ್ತೆ ಅದಾಗತ್ತೆ ಅಂತ. ಚೆನ್ನಾಗಿತ್ತು, ಕಲಂಕಾರಿ ಪ್ರಿಂಟೆಡ್ಸು ಮತ್ತು ಸೀಕ್ವೆನ್ಸ್ದು ಎಲ್ಲ. ನಾನು ಒಂದು ತೋರಣ ತೊಗೊಂಡೆ, ಐ ಮೀನ್ ಸೈಡ್ ಹಾಕ್ತಾರಲ್ಲ ಬಾಕ್ಲಿಗೆ, ಅದೊಂದನ್ನು ತೊಗೊಂಡೆ. ಅದೊಂದು ಇಷ್ಟ ಆಯಿತು ನನಗೆ. ಇನ್ನು ಕಳಸ ಎಲ್ಲ ಇತ್ತು ಅದರಲ್ಲಿ. ಸೊ ಅದೊಂದು ಇಷ್ಟ ಆಯಿತು. ಇವಾಗ ನಾನು ನೋಡ್ತಾ ಇದ್ದೀನಲ್ಲ, ಅದೊಂದನ್ನು ನಾನು ತೊಗೊಂಡೆ 250 ಅಂತ ಹೇಳ್ತಾ ಇದ್ರು. ನಾನೇನು ಕಮ್ಮಿ ಮಾಡಿ ಅಂತ. ಇಲ್ಲ ಇಲ್ಲ, ಲಾಸ್ಟ್ ಪೀಸ್ ಇರೋದು, ನಾವು ಮುಂಚೆನೂ ಅಷ್ಟೇ ಕೊಟ್ಟಿದ್ದು, ಇಲ್ಲೇನೂ ಅಷ್ಟೇ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಐತಲ್ಲ, ನೋಡೋಕ್ಕೆ ಚೆನ್ನಾಗಿರುತ್ತೆ, ಆದರೆ ಹ್ಯಾಂಡ್ ಕೈಯಲ್ಲಿ ಮಾಡ್ಬೋದು, ನಾವೇ ಟೈಮ್ ಕೊಡಬೇಕಷ್ಟೇ. ಮುಂಚೆ ಎಲ್ಲ ಮಾಡ್ತಾ ಇದ್ವಿ, ಇವಾಗೆಲ್ಲ ಸೋಂಬೇರಿಗಳಾಗ್ಬಿಟ್ಟಿದ್ದೀವಿ. ನಾನಂತೂ ಹಾಗೆ ಆಗ್ಬಿಟ್ಟಿದ್ದೀನಿ, ಬರೀ ಕೆಲಸ ಕೆಲಸ ಅಂದ್ಕೊಂಡು. ಆ ಕಳಸ ಎಲ್ಲ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಚೆನ್ನಾಗಿ ಅನಿಸ್ತಿದೆ. ಹಿಂದೆ ಎಲ್ಲ ಲೆಹೆಂಗಾಗಳು ಇತ್ತು. ಸೊ ಆ ಕಡೆ ಎಲ್ಲ ನನ್ನ ಬಟ್ಟೆ ಕಡೆ ಅಂತ ಆಲ್ಮೋಸ್ಟ್ ಹೋಗಿ ವಾಪಸ್ ಬಂದ್ಬಿಡ್ತಾ ಇದ್ದೆ. ಇದೆಲ್ಲ ಕಾರ್ಪೆಟ್ಸು, ಇನ್ನು ಅಷ್ಟು ನಾಲ್ಕು ರೋಸ್ ಇತ್ತು. ನಾವು ಫಸ್ಟು ಕೆಳಗಿಂದ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಬಾ, ಇನ್ನು ಕೆಳಗಿದೆ. ಅಲ್ಲಿ ಅಪ್ಪನ ಅಂಗಡಿ ಹತ್ರ, ಅಪ್ಪನ ಅಂಗಡಿ ಮುಂದೆನೇ ಇದೆ ಅದು ಉಡುಪಿ. ಅವ್ರದ್ದಲ್ಲ ಅನ್ಸುತ್ತೆ. ಏನಿದು ಇದೆಲ್ಲ ಟಂಗಿ ಟಂಗಿ ಆಗಿರತ್ತಲ್ಲ ಸರ್, ನನಗಂತೂ ಇದು ತುಂಬ ಇಷ್ಟ. ಮುಂಚೆ ಮತ್ತು ಜಲ್ಲಿದು ಜಲ್ಲಿ ತಗೋತೀನಿ ತಗೋತೀನಿ ಅಂದ ಸಮರ್ಥ ನಾನು ಬೇಡ ಬೇಡ ಅಂದೆ. ಸೊ ಹುಣಸೆ ಮಾತ್ರ ತಗೊಂಡೆ. ಮತ್ತು ಆಮ್ಲ, ಜಿಂಜರ್ ಸ್ಟಿಕ್ಕು, ಜೀರಾ ಗೋಲಿ ಎಲ್ಲನೂ ಇತ್ತು. ಹ್ಯಾಜ್ಮೊಲ ಇನ್ನು ಹಾಗೆ. ನೆಕ್ಸ್ಟ್ ಬಂದರೆ ಇಲ್ಲಿ ಎಲ್ಲ ಎಂತದ ನಮ್ಮ ಆಕ್ಸಸರೀಸು ಮತ್ತು ಪರ್ಸ್ಗಳು ಎಲ್ಲ ಇತ್ತು. ಸೊ ಎಲ್ಲ ಹ್ಯಾಂಡ್ಮೇಡ್ ಅಂತೆ. ಇದೆಲ್ಲ ಕೀ ಬಂಚಸ್ಸು, ಪರ್ಸಸ್ಸು. ಒನ್ ಪೀಸ್ ಮಟ್ಟಿಯಾ ಡಾಗ್ ಬೇಕಾ? ಡಾಗ್ ಬಂದು ಸಾಕು ಮೂರು. ಇದು ಸಾಕಾ? ಇರಿ, ತ್ರೀ ಅಂದ್ರಲ್ಲ ಇದು ಬೇಡ. ಬಾಯ್ಸ್ಗೆ ಏನಿಲ್ವಾ? ಮೂರಾ?
ಇದು ನಮ್ ಬಾವಿಲ್ ಜಾಸ್ತಿ ಇರ್ತಿತ್ತು. ಬಿದ್ರು ಏನಾಗಲ್ಲ. शाइनिंग टीवी में न्यूज में सब में फिक्स रहता. आप ही हर साल आते हो सब कुछ. किसी को भी बोलना है ना यहाँ पर तो बोलना कि वो झूले वाले नहीं आए हैं. अच्छा. तो फिर वो बता देंगे कि उसका स्टॉल का है. लगभग अच्छा. मैं यहीं पर हूँ. यही स्टॉल है. बस सारी है ना. चप्पल ಬನ್ನಿ ಇನ್ನು ಮುಂದೆ. ನಡೀರಿ. ದೊಡ್ಡವ್ರದ್ದು ಪಾಪ. ಅಷ್ಟೊತ್ತವರೆಗೂ ಇರುತ್ತೋ ಗೊತ್ತಿಲ್ವ. ಎಲ್ಲೆಲ್ಲ ಬಟ್ಟೆಗಳು ಜಾಸ್ತಿ ಇತ್ತು. ಸೊ ಆಮೇಲೆ ಇಶಿಕಾ ಪರ್ಸ್ ಬೇಕು, ಪುಟಾಣಿ ಪರ್ಸು ಅಂತ ಇದ್ಲು. ಸೊ ಇದು 30 ಅಂತೆ. ನಾನು ಹೇಳಿದೆ ಈ ಥರ ಬೇಡ, ಹ್ಯಾಂಗ್ ಮಾಡ್ಕೊಳ್ಳೋದು ಸೈಡ್ ಹ್ಯಾಂಗಿಂಗ್ ಇರುತ್ತಲ್ಲ ಅದನ್ನು ತಗೊಂತ. ಸೊ ಲಾಸ್ಟಲ್ಲಿ ಅದೊಂದೊಂದೊಂದು ತೊಗೊಂಡ್ರು. ನನ್ನ ಮಗ ಬ್ಲ್ಯಾಕ್ ತೊಗೊಳ್ಳಿ ಬ್ಲ್ಯಾಕ್ ತೊಗೊಳ್ಳಿ ಅಂತ ಅದ. ಏ ಒಟ್ಟಿನಲ್ಲಿ ಕಣ್ಣು ಚೆನ್ನಾಗಿ ಅನಿಸುತ್ತೆ ಕಲರ್ಫುಲ್ಲ ಕಲರ್ಫುಲ್ಲಾಗಿ. ನಾನು ಮೊಬೈಲ್ ಇಡೋಕ್ಕೂ ಆಗತ್ತೆ ಅಂತ ಅಂದ್ಬಿಟ್ಟು ಈ ಥರದ್ದು ಒಂದು ತೊಗೊಂಡೆ. ಸೊ ಫಂಕ್ಷನ್ಸಲ್ಲೆಲ್ಲ ಹಾಕ್ಕೋಬೋದು, ಕೈಯಲ್ಲಿ ಇಟ್ಕೊಳ್ಳೋದಕ್ಕಿಂತ ಸೈಡಲ್ಲಿ ಹ್ಯಾಂಗ್ ಮಾಡ್ಕೋಬೋದು ಅಲ್ವಾ. ಅದರಲ್ಲಿ ಹುಕ್ ಇರುತ್ತೆ, ಸೊ ಸೊಂಟಕ್ಕೆ ಹಾಕ್ಕೊಳ್ಳೋ ಥರ. ಸಮತ್ ಬ್ಲ್ಯಾಕ್ ತೊಗೊಳ್ಳಿ ಅಂತ, ಇಲ್ಲ ನಾನು ಬೇಡ ಪಿಂಕ್ ತೊಗೋತೀನಿ ಅಂತ ನಾನು ಫೈನಲಿ ಪಿಂಕ್ ತೊಗೊಂಡು ಬಂದೆ. ಅಲ್ಲಿ ಚೆನ್ನಾಗಿದ್ದಾವೆ ಎಲ್ಲನೂ ಹ್ಯಾಂಡ್ಮೇಡು. ಸೊ ಕ್ವಾಲಿಟಿನೂ ಅಷ್ಟೇ, ತುಂಬ ಇಷ್ಟ ಆಯಿತು. ಇದೊಂದನ್ನು ನಾನು ತೊಗೊಂಡೆ. ಸೊ ಇದು ಇದಿದ್ದರೆ ಎಲ್ಲ ಫಂಕ್ಷನ್ಗಳಿಗೂ ಆಗುತ್ತೆ ಅಂತ ಅಷ್ಟೇ. ಆಮೇಲೆ ಎಲ್ಲ ಥರ ಜ್ಯುವೆಲ್ರೀಸು ಇತ್ತು. ಶಿಖಾ ಒಂದು ಸರ ತೊಗೊಂಡ್ಲು, ಮತ್ತು ಒಂದು ಮೂಗುತಿ. ಒಳಗೆ ಮೂಗುತಿ ಅಂದರೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿದ್ದಾವೆ ಡಿಸೈನ್, ಡಿಸೈನ್ ಎಲ್ಲ ಯುನಿಕ್ ಆಗಿತ್ತು. ಡಿಸೈನ್ಗಳು ಎಲ್ಲ ಎಲ್ಲ ಕಾಪೀಸ್ ಆ ಥರ ಏನೂ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ನಾನು ಜುಮ್ಕಿಗಳು ನೋಡ್ತಾ ಇದ್ದೆ ಅವಳಿಗೆ ತೊಗೊಳ್ಳೋಣ ಅಂತ. ಒಟ್ಟಲ್ಲಿ ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗಿತ್ತು. ನಾವು ಅಷ್ಟು ಶಾಪಿಂಗ್ ಮಾಡಿಲ್ಲ, ಏನು ಒಂದ್ಸರ ಒಂದು ಓಲೆ, ಐ ಮೀನ್ ಮೂಗ್ಬಿಟ್ಟು ಅಷ್ಟನ್ನು ನಾನು ತೊಗೊಂಡು ಬಂದೆ. ಸೊ ಇದೆಲ್ಲ ನಾ ಬಾಕ್ಲಿಗೆ ಅಂಟಿಸ್ತಾರಲ್ವಾ ಸ್ವಸ್ತಿಕ್ ಅದು ಎಲ್ಲ. ಸೊ ಈ ಜುಮ್ಕಿ ನೋಡ್ತಾ ಇದ್ದೆ ನಾನು, 130 ರುಪೀಸ್ ಹೇಳಿದ್ರು, ಅದಷ್ಟು ವರ್ತ್ ಇಲ್ಲ ಅಂತ ಅನಿಸ್ತು. ಸೊ ಆ ಕಡೆ ಎಲ್ಲ ಎನಾಮಲ್ ವರ್ಕ್ ತುಂಬ ಇರತ್ತಲ್ವಾ, ಸೊ ಆ ಥರ ಯೂಸ್ ಮಾಡ್ತಾರೆ ಅವರು. ಈ ಪೆಂಡೆಂಟ್ಗಳು ಎಲ್ಲ ತುಂಬ ಚೆನ್ನಾಗಿತ್ತು. ಯಶಿಕಾಯಿ ತೊಗೊಂಡಿತ್ತು ಇದನ್ನು. ಕ್ಯಾಮ್ರಾ ಬೇಡ ಅಂದರೂ ನಾನು ಬೇರೆ ನೋಡ್ತಾ ಇದ್ದೆ, ಬೇಡ ಅಂತ ಹೇಳಿ ಅದನ್ನೇ ತೊಗೊಂಡಿದ್ದಾಯಿತು. ಅಲ್ಲಿ ಫುಲ್ ಗುಜರಾತಿ ಸಾಂಗ್ಸ್ ಹಾಕಿದರು. ಸೊ ಅದಕ್ಕೆ ನಾನು ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಇದೆಲ್ಲ ಪೋತ್ಲಿ ಅಂತ ಏನೋ ಹೇಳ್ತಾರಲ್ವ, ಅದೆಲ್ಲ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರ್ ಕಾಂಬಿನೇಷನ್. ಮತ್ತು ಇದೆಲ್ಲ ಸ್ಯಾರೀಸ್ ಕಲರ್ಗಳಂತೂ ಒಂದಕ್ಕಿಂತ ಒಂದು ಎಲಿಗೆಂಟಾಗಿತ್ತು. ಇದೆಲ್ಲ ಮೆಟೀರಿಯಲ್ಸು, ಸೊ ನಮ್ಗೆ ಹೇಗೆ ಬೇಕಾದ್ರೂ ಆ ಥರ ತೊಗೊಂಡು ಹೊಲಿಸ್ಕೋಬೋದು. ಇದೆಲ್ಲ
पक्का कॉटन अंतरल नंगे ई पार्ट तुम्बा इष्ट आयतु सो ट्रे इदे बैंबूली माडिरुवंतद्दु एल्लानुवे ಇದು ತುಂಬಾ ಚೆನ್ನಾಗಿದೆ ಬಾಕ್ಸ್ ಗಳು ಅಷ್ಟೇ ತುಂಬಾ ಚೆನ್ನಾಗಿದೆ ಇಷ್ಟು ಕಲರ್ ಫುಲ್ ಆಗಿ ಅನ್ಸುತ್ತೆ ಮತ್ತೆ ಅಷ್ಟು ಪುಟ್ ಪುಟ್ಟು ನೋಡಕ್ಕೆ ತುಂಬಾ ಚೆನ್ನಾಗಿದೆ ಜ್ಯುವೆಲ್ರೀಸ್ ಎಲ್ಲ ಇಟ್ಕೋಬಹುದು ಬಟ್ ಅಂದ್ರೆ ನಾನು ತಗೊಳ್ಳಿಲ್ಲ ನನ್ನ ಮಗಳು ಬಿಟ್ರೆ ಎಲ್ಲ ಕೊಡ್ಸಿ ಅಂತಾಳೆ ಲ್ಯಾಂಟನ್ ಎಲ್ಲ ಮಾಡಿದ್ರು ಈ ತರ ಬುಟ್ಟಿಗಳಲ್ಲಿ ನನಗೆ ಚೆನ್ನಾಗಿ ಅನ್ಸ್ತು ನನಗೆ ಬ್ಯಾಂಬೂಲಿ ಈ ತರ ಎಲ್ಲ ಮಾಡಬಹುದು ಅಂತ ಊಹಿಸಕ್ಕೆ ಸಾಧ್ಯ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಇದೆಲ್ಲ ಏನಂತಾರೆ ಟೀ ಹೋಲ್ಡರ್ಸ್ ಅಂತ ಹೇಳ್ತಾರಲ್ಲ ಟೀ ಕೆಳಗೆ ಟೀ ಈಗ ಒಂದು ಟೇಬಲ್ ಮೇಲೆ ಒಂದು ಹಾಕಿ ಅದನ್ನ ಟೀ ಇಡೋದು ಅದರ ಮೇಲೆ ಸೋ ಈ ತರ ಪೇಂಟಿಂಗ್ ಗಳಂತೂ ಇದೇನ ಇಷ್ಟು 3000 ಹೇಳ್ತಾರೆ ಅನ್ಬ್ರೇಕಬಲ್ ಅಂತ ಹೇಳಿದ್ರು ಆದರೂ ಚೆನ್ನಾಗಿತ್ತು ಮನೆಯಲ್ಲೇ ಟ್ರೈ ಮಾಡ್ಬೋದು ನಾವು ವೈಟ್ ಸಿಮೆಂಟ್ ಎಲ್ಲ ಹಾಕಿ ನೋಡೋಣ ಇನ್ನೊಂದು ಸತಿ ಯಾವಾಗಾದರೂ ಡಿ ಐ ವೈ ಮಾಡೋ ಚಾನ್ಸಸ್ ಸಿಕ್ಕಿದ್ರೆ ಮಾಡ್ಕೋಬೋದು ಎಷ್ಟಾದರೂ ಜ್ಯುವೆಲ್ರೀಸ್ ಅಂತೂ ಜ್ಯುವೆಲ್ರೀಸ್ ಮೇಲೆ ಕಣ್ಣು ಹೋಗುತ್ತೆ ಆದರೆ ನಾವು ಹಾಕ್ಕೊಳ್ಳಲ್ಲ ಜ್ಯುವೆಲ್ರೀಸ್ ಈ ಥರ ಜ್ಯುವೆಲ್ರೀಸ್ ನನಗೆ ಹಾಕ್ಕೊಂಡ್ರೆ ಬೇಸಿಕಲಿ ಇನ್ಫೆಕ್ಷನ್ಸ್ ಆಗುತ್ತೆ ಕಿವಿ ಇಲಿ ಎಲ್ಲ ಆದರೂ ಯಶಿಕಾ ಬೇಕು ಅಂತ ಅಂದ್ಲು ಸೊ ನಾನು ಒಂದು ಬಳೆ ತಕ್ಕೊಟ್ಟೆ ಆಮೇಲೆ ಮುಂದೆ ಹೋಗ್ತಾ ಈ ಬೊಂಬೆಗಳು ನೋಡಿ ಏನು ಚೆನ್ನಾಗಿದೆ ಗೊತ್ತಾ ಕೈಯಲ್ಲಿ ವಿ ಮಾಡಿರೋದು ವೆಲ್ವೆಟ್ ಚಪ್ಪಲ್ಗಳು ಇದು ಟ್ರೆಡಿಷನಲ್ ಗುಜರಾತಿ ಚಪ್ಪಲ್ಸು ಅವರೆಲ್ಲ ಈ ಥರನೇ ಅಲ್ವಾ ಆಲ್ಮೋಸ್ಟ್ ಹಾಕೋದು ಇಲ್ಲಿ ಕಾಫಿ ಮಗ್ಗಳು ಮತ್ತು ಇಲ್ಲಿ ಅದೇ ಬೊಂಬೆ ಅಂಗಡಿಗಳು ತುಂಬ ಚೆನ್ನಾಗಿತ್ತು ಎಲ್ಲನೂ ಹ್ಯಾಂಡ್ ಮೇಡ್ ಅಂತ ಹೇಳ್ತಾ ಇದ್ರು ಅವರು ಎಷ್ಟು ಪೇಷನ್ಸ್ ಬೇಕಲ್ಲ ಇದನ್ನೆಲ್ಲ ಮಾಡಲಿಕ್ಕೆ ಈ ಪಾರ್ಟ್ ಅಂತೂ ಖುಷಿಯೇ ಆಯಿತು ನನಗೆ ಸೊ ಸಮರ್ಥೇಶಿಕಾ ಹೇಳಿಸ್ಕೊಂಡು ಮಾಡ್ತಾಯಿದ್ರು ಅವ್ರ ಹತ್ರ ಬನ್ನಿ ಕುತ್ಕೊಳ್ಳಿ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿಕೊಟ್ರು ಅವರು ಅವನಿಗೆ ಈ ಥರ ಅಂತ ಅಂದರೆ ಎಲ್ಲ ತುಂಬ ಇಷ್ಟ ಸೊ ಒಂದು ಕಡೆ ಕೂರೋದು ಕಷ್ಟ ಅಂತ ಹೇಳಿದ್ರು ಈ ಥರ ಎಲ್ಲ ಬೇಗ ಗ್ರಾಸ್ಪ್ ಮಾಡ್ಕೋತಾನೆ ಸೊ ಟೆಕ್ನಿಕಲ್ ಥಿಂಗ್ಸ್ ತುಂಬ ಇಷ್ಟ ಅವನಿಗೆ ಸೊ ನೋಡಿದ ತಕ್ಷಣ ಬೇಗ ಬಂದುಬಿಡುತ್ತೆ ಹಂಗೆ ಹಿಂಗೆ ಅಂತ ಏನಿಲ್ಲ ನೋಡಿದ ತಕ್ಷಣ ಅಂತೂ ಬೇಗ ಅಂತೂ ಮಾಡ್ತಾನೆ ಅವರು ಗೈಡ್ ಮಾಡ್ತಾಯಿದ್ರು ನೀಟಾಗಿ ಸೊ ಅದು ಎಷ್ಟು ಕಷ್ಟ ಅಲ್ಲ ಸೊ ಒಂದು ಕಡೆಯಿಂದ ಆ ಕಡೆಯಿಂದ ಹಾಕಿ ಈ ಕಡೆ ಹಾಕಿ ತೆಗೆದು ತುಂಬ ಕಷ್ಟ ನೆಕ್ಸ್ಟು ಯಶಿಕನ್ ಟರ್ನ್ ಇವಳಿಗೆ ಆಗಬೇಕಲ್ಲ ಸೊ ದಬಾವ್ ದಬಾವ್ ಅಂತ ಹೇಳ್ತಾ ಇದ್ದಾರೆ ಅವರು ಆದರೆ ಇವಳಿಗೆ ಪ್ರೆಸ್ ಮಾಡೋಕ್ಕೆ ಕಷ್ಟ ಹೈಟ್ಗೂ ಪ್ರಾಬ್ಲಮ್ ಆಗ್ತಾಯಿತ್ತು ಮತ್ತು ಅವಳದು ವೆಯ್ಟು ಪ್ರಾಬ್ಲಮ್ ಆಗ್ತಾಯಿತ್ತು ಸೊ ಅವನು ತೋರಿಸ್ತಾ ಇದ್ದ ಹಿಂಗೆ ಮಾಡು ಅಂತ ಒಂದು ಸತಿ ಮಾಡಿದ್ನಲ್ಲ ಅದಕ್ಕೆ ಅವನಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಒಟ್ಟಲ್ಲಿ ಚೆನ್ನಾಗಿ ವೇ ಮಾಡಿದ್ರು ಎಂಜಾಯೂ ಮಾಡಿದ್ರು ಸಂಡೇ ಅಂತೂ ಚೆನ್ನಾಗಿ ಹೋಯಿತು ಪೊಪೆಟ್ ಪೊಪೆಟ್ ಶೋ ಮಾಡ್ತಾರಲ್ಲ ಆ ತರ ಎಂಜಾಯ್ ಮಾಡಿದ್ರ ಎಂಜಾಯ್ ಮಾಡಿದ್ರ ಆಫ್ಟರ್ ಅ ಲಾಂಗ್ ಟೈಮ್ ಅಲ್ವಾ ಇದೇ ಫಸ್ಟ್ ಅನ್ಸುತ್ತೆ ಸುಮಾರು ವರ್ಷ
ಹೋಗ್ಲಿಕ್ಕೆ ಎಂಜಾಯ್ ಮಾಡ್ತಾ ಇದ್ದಾ ರಶ್ ರಶ್ ಎಲ್ಲ ನೋಡಿ ರಶ್ ಎಲ್ಲ ನೋಡಿ ತುಂಬಾ ದಿನ ಆಯ್ತು ಅಂತ ಹೇಳ್ತಾರೆ ಖುಷಿ ಆಯ್ತು ಸೋ ಇಲ್ಲಿ ಚೆನ್ನಾಗಿದೆ ಅಲ್ಲಿ ಕೂತ್ಕೋತಿ ಆದ್ರೂ ಈಗ ಅಲ್ಲಿಂದ ಬಂದಾಯ್ತು ಸೋ ಚೆನ್ನಾಗಿತ್ತು ಅಂದ್ರೆ ಆ ಪ್ಲೇಸ್ ಹೊಸ್ದಾಗಲ್ವಾ ಎಷ್ಟೋ ಎರಡೂವರೆ ವರ್ಷ ಆಯ್ತು ಅನ್ಸುತ್ತೆ ನಾವು ಹೋಗಿ ಯಾಕೆ ಮೈಸೂರಲ್ಲಿ ಈಗ ಫಸ್ಟ್ ಎಕ್ಸಿಬಿಷನ್ ಅಂತಾನೆ ಹೇಳ್ಬೋದು ಸೊ ನಾನು ಏನೇನು ತಗೊಂಡೆ ತೋರಿಸ್ತೀನಿ ನೋಡಿ ಇದೊಂದು ಬಳೆ ಸೊ ಯಶಿಕಂಗೆ ಚೆನ್ನಾಗಿದೆ ಒಂಥರ ನನಗಂತೂ ಇಷ್ಟ ಆಯಿತು ಆಮೇಲೆ ಇದೊಂದು ಪೆಂಡೆಂಟ್ ಸೆಟ್ ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ ಹೇಗೆ ಕಾಣ್ತದೆ ಗೊತ್ತಿಲ್ಲ ನನಗೆ ಕ್ಯಾಮ್ರಾದಲ್ಲಿ ಸೊ ಇದು ಕಲರು ಚೆನ್ನಾಗಿದೆ ರೆಡ್ ಬ್ಲಡ್ ರೆಡ್ ಅಂತಾರಲ್ಲ ಸೊ ಅದಕ್ಕೆ ಎರಡು ಸ್ಟಡ್ಸು ಇದೆ ಸೇಮ್ ಡಿಸೈನು ಸೊ ಪುಟ್ಟ ಪುಟ್ಟ ಬೀಟ್ಸಲ್ಲಿ ಆಮೇಲೆ ಹೆಣ್ಮಕ್ಳಂದರೆ ಆಕ್ಸೆಸರೀಸ್ ಅಲ್ವಾ ಯಶಿಕಾ ಈ ಥರ ಪುಟ್ಟ ಪುಟ್ಟ ತೊಗೊಂಡ್ಲು ನೆಕ್ಸ್ಟ್ ಇದು ವುಡನ್ ಕಾರ್ವಿಂಗ್ ಪಿಕಾಕ್ಸ್ ಸೊ ಇದೆರಡು ಚೆನ್ನಾಗಿದೆ ಇದೊಂಥರ ನಂಗೆ ಇಷ್ಟ ಆಯಿತು ಹೇಗೆ ಕಾಣ್ತದೆ ಗೊತ್ತಿಲ್ಲ ಇಲ್ಲಂತೂ ತುಂಬ ಚೆನ್ನಾಗಿ ಕಾಣ್ತದೆ ಮತ್ತು ಇದು ಗೋಡೆಗೆ ಹ್ಯಾಂಗ್ ಮಾಡುವಂಥದ್ದು ನಾನು ನಿಮಗೆ ಪಿಕ್ಚರ್ ಹಾಕ್ತೀನಿ ಇದು ಎಷ್ಟು ಚೆನ್ನಾಗಿದೆ ಇದು ಸೌಂಡ್ ಕೆಳಗಡೆ ಕಳಸ ಬಂದಿದೆ ಎಷ್ಟೋ ದಿನಗಳ ಮೇಲೆ ಹೋಗಿ ಬಂದಿದ್ದು ಏನೋ ಒಂಥರ ಒಳಗಿಂದ ಖುಷಿಯಾಗತ್ತೆ ಚೆನ್ನಾಗಿದೆ ಇಲ್ಲಿ ಫುಲ್ ಗುಜರಾತಿ ಐಟಮ್ಸ್ಗಳಿದೆ ತುಂಬ ಚೆನ್ನಾಗಿದೆ ಆಫ್ಟರ್ ಎ ಲಾಂಗ್ ಟೈಮ್ ಇಲ್ಲಿಗೆ ಬಂದಿದ್ದು ತುಂಬ ಖುಷಿ ಆಯಿತು ವಿ ಎಂಜಾಯ್ಡ್ ಅ ಲಾಟ್ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಸುತ್ತೆ ಇಷ್ಟ ಆಗಿದ್ರೆ ಒಂದು ಬಿಗ್ ಫೈವ್ ಥಮ್ಸ್ ಅಪ್ ಹೊಸದಾಗಿ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಸಿ ಯು ಸೂನ್